ನಮಸ್ತೆ ವೀಕ್ಷಕರೇ. ಟಿ20 ಕ್ರಿಕೆಟ್ನಲ್ಲಿ ಕಡಿಮೆ ಮೊತ್ತಕ್ಕೆ ಆಲ್ ಔಟ್ ಆಗಿರುವ ಅನೇಕ ಉದಾಹರಣೆಗಳಿವೆ. ಅದರಲ್ಲೂ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಆಲ್ ಔಟ್ ಆದ ಕೆಟ್ಟ ದಾಖಲೆ ಟರ್ಕಿ ದೇಶದ ಹೆಸರಿನಲ್ಲಿದೆ. 2019ರಲ್ಲಿ ಚೆಕ್ ರಿಪಬ್ಲಿಕ್ ವಿರುದ್ಧದ ಪಂದ್ಯದಲ್ಲಿ ಟರ್ಕಿ ತಂಡವು ಕೇವಲ 21 ರನ್ಗೆ ಆಲ್ ಔಟ್ ಆಗಿತ್ತು. ಇದೀಗ ಇದಕ್ಕಿಂತ ಕಡಿಮೆ ಮೊತ್ತಕ್ಕೆ ತಂಡವೊಂದು ಆಲ್ ಔಟ್ ಆಗಿದೆ. ಆದರೆ ಇದು ಲೀಗ್ ಕ್ರಿಕೆಟ್ನಲ್ಲಿ ಎಂಬುದಷ್ಟೇ ವ್ಯತ್ಯಾಸ. ಹ್ಯಾಂಪ್ಶೈರ್ ಕ್ರಿಕೆಟ್ ಲೀಗ್ನಲ್ಲಿ ನಡೆದ 6ನೇ ಪಂದ್ಯದಲ್ಲಿ ಒಡಿಶಾ ಹಾಗೂ ಓವರ್ಟನ್ ತಂಡಗಳು ಮುಖಾಮುಖಿಯಾಗಿದ್ದವು. ಮೊದಲು ಬ್ಯಾಟ್ ಮಾಡಿದ ಓವರ್ಟನ್ ಕ್ರಿಕೆಟ್ ಕ್ಲಬ್ನ ಬ್ಯಾಟ್ಸ್ಮನ್ಗಳು ಒಬ್ಬರ ಹಿಂದೆ ಒಬ್ಬರಂತೆ ಪೆವಿಲಿಯನ್ ಪರೇಡ್ ನಡೆಸಿದರು. ಉಳಿದ ಇಬ್ಬರು ಬ್ಯಾಟ್ಸ್ಮನ್ಗಳು ಮಾತ್ರ ಕೇವಲ 3 ರನ್ ಗಳಿಸಿದ್ದರು. ಇದಾಗಿಯೂ ಓವರ್ಟನ್ ತಂಡದ ಒಟ್ಟು ಮೊತ್ತ 17 ರನ್ ಆಗಿದ್ದು ಅಚ್ಚರಿ. ಅಂದರೆ ಒಡಿಶಾ ತಂಡದ ಇಬ್ಬರು ಬೌಲರ್ಗಳು ಓವರ್ಟನ್ನ 10 ವಿಕೆಟ್ಗಳನ್ನು ಪಡೆದರು, ಹೆಚ್ಚುವರಿಯಾಗಿ 14 ರನ್ ಗಳನ್ನು ನೀಡಿದ್ದರು. ಇದರಿಂದಾಗಿ ಓವರ್ಟನ್ ತಂಡವು 3 ರನ್ ಗಳ ಬದಲಾಗಿ 17 ರನ್ ಗಳಿಸುವಂತಾಯಿತು. ಇದಾಗಿಯೂ ಓವರ್ಟನ್ ತಂಡವು 11 ಓವರ್ಗಳ ಕಾಲ ಬ್ಯಾಟ್ ಮಾಡಿದ್ದು ವಿಶೇಷ. ಅಂದರೆ 11.3 ಓವರ್ಗಳನ್ನು ಆಡಿದರು ಓವರ್ಟನ್ ತಂಡದ ಬ್ಯಾಟ್ಸ್ಮನ್ಗಳು ಕಲೆ ಹಾಕಿದ್ದು ಕೇವಲ 3 ರನ್ ಮಾತ್ರ. ಇನ್ನುಳಿದ 14 ರನ್ಗಳು ವೈಡ್ ಮತ್ತು ನೋಬಲ್ ಮೂಲಕ ಬಂದಿದ್ದವು. ಹೀಗೆ 18 ರನ್ಗಳ ಗುರಿ ಪಡೆದ ಒಡಿಶಾ ಕ್ರಿಕೆಟ್ ಕ್ಲಬ್ ತಂಡವು ಕೇವಲ 14 ಎಸೆತಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಜಯ ಸಾಧಿಸಿತು. ಈ ಪಂದ್ಯವು ಹ್ಯಾಂಪ್ಶೈರ್ ಕ್ರಿಕೆಟ್ ಲೀಗ್ನ ಅತ್ಯಂತ ಕೆಟ್ಟ ಪಂದ್ಯವಾಗಿ ದಾಖಲೆ ಬರೆದಿದೆ. ಅಂದಹಾಗೆ ಟಿ20 ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಗಳಿಸಿದ ಅತಿ ಕಡಿಮೆ ಮೊತ್ತ ಎಷ್ಟು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ರಿಕೆಟ್ ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.